ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆಗಿತ್ತು ನಾನು ಕ್ಯೂ ಆ್ಯಂಡ್ ಎ ಕ್ವೆಶನ್ಸ್ ಮಾಡಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಮೇಲ್ಗಡೆ ಬಂದು ಮಾಡ್ತಾಯಿದ್ದೀನಿ. ಸೊ ನಾನು ಜಾಬು ಅದು ಇದು ಅಂತ ಎಲ್ಲ ಬ್ಯುಸಿ ಆಗಿಬಿಟ್ಟು ಕ್ಯೂ ಆ್ಯಂಡ್ ಎ ಮಾಡೋಕ್ಕಾಗಿಲ್ಲ. ನಿಮ್ಮ ಸಾಕಷ್ಟು ಕಮೆಂಟ್ಸ್, ಕ್ವೆಶನ್ಸ್ ಎಲ್ಲ ಹಾಗೆ ಉಳಿದಿದೆ. ಕೆಲವು ಜನಕ್ಕೆ ಮಾತ್ರ ನಾನು ರಿಪ್ಲೈ ಕೊಡ್ತಾ ಇದ್ದೆ, ತುಂಬ ನೀಡ್ ಇರೋ ಒಂದು ಕಮೆಂಟ್ಗೆ. ಸೊ ಇವಾಗ ಒಂದು ಕ್ಯೂ ಆ್ಯಂಡ್ ಎ ವೀಡಿಯೋ ಮಾಡಿದ್ರೆ ಸುಮ್ಮ ನಿಮ್ಮ ಡೌಟ್ ಸುಮಾರಾಗಿದೆ. ಸೊ ಎಲ್ಲನೂ ಹೇಳೋಣ ಅಂತ ಎಲ್ಲನೂ ಮೊಬೈಲಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಕ್ವೆಶನ್ಸು ಅದಿವಾದಷ್ಟು ಎಲ್ಲ ರಿಪೀಟ್ ಕ್ವೆಶನ್ಸ್ನ ನಾನು ತೊಗೊಂಡಿದ್ದೀನಿ ಚೂಸ್ ಮಾಡಿಬಿಟ್ಟು. ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು, ನಿಮ್ಮ ಊರು ಯಾವುದಕ್ಕ, ನೀವು ಇರೋದು ಸಿಟಿಲ ಇಲ್ಲ ಏನಾದರೂ ತಾಲೂಕು ಆ ಥರ ಅಂತ ಕೇಳಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ನ್ಯೂ ಸಬ್ಸ್ಕ್ರೈಬರ್ಸ್ ಕೂಡ ಜಾಯ್ನ್ ಆಗಿದ್ದೀರಾ, ಸೊ ಎಲ್ಲರಿಗೂ ಗೊತ್ತಾಗಲಿ ಅಂತ. ಸೊ ನಾನಿರೋದು ತುಮಕೂರಲ್ಲಿ, ನಾನು ಓದಿರೋದು ಬೆಳೆದಿರೋದೆಲ್ಲ ತುಮಕೂರೇ. ಬಟ್ ನೀವು ತೆಲುಗು ಹೆಂಗೆ ಮಾತಾಡ್ತೀರಾ ಅಂತಲೂ ಕೇಳ್ತಿದ್ದೀರಾ. ಅಪ್ಪದು ಪಾವಗಡ ಬಾರ್ಡರ್, ಅಮ್ಮಂದು ಫುಲ್ ಆಂಧ್ರ ಪ್ರದೇಶ ಹಳ್ಳಿ. ಸೊ ಹಾಗಾಗಿ ಮದರ್ ಟಂಗ್ ಎಲ್ಲ ಅಲ್ಲೆಲ್ಲ ತೆಲುಗುನೇ ಅಲ್ವಾ, ಹಾಗಾಗಿ ನಮ್ಮ ಮನೆಯಲ್ಲೂ ತೆಲುಗುನೇ. ಬಟ್ ನಾನು ಓದಿರೋದು ಬೆಳೆದಿರೋದು ಹುಟ್ಟಿರೋದು ಎಲ್ಲ ತುಮಕೂರೇ. ಕನ್ನಡ ಕೂಡ ಫ್ಲೂಯೆಂಟಾಗಿ ಬರುತ್ತೆ, ತೆಲುಗು ಕೂಡ ಫ್ಲೂಯೆಂಟಾಗಿ ಬರುತ್ತೆ. ಆ್ಯಂಡ್ ನಿಮ್ಮ ಮಗ ಪ್ರಕುಲ್ ಯಾವ ಸ್ಕೂಲ್ ಅಂತಲೂ ಕೇಳ್ತಿದ್ದೀರಾ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಪ್ರುಡೆನ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಸೊ ತುಮಕೂರಿಂದ 10 ಕಿಲೋಮೀಟರ್ಸ್ ಆಗುತ್ತೆ, ಏನಕ್ಕಂದರೆ ಅದು ಔಟ್ಸ್ಕರ್ಟ್ಸಲ್ಲಿದೆ ಹಾಗಾಗಿ. ಆ್ಯಂಡ್ ಪ್ರಕುಲ್ದು ಯಾವ ಸಿಲೆಬಸ್ ಅಂತ ಕೇಳ್ತಿದ್ದೀರಾ, ಅವ್ನು ಬಂದು CBSE ಸಿಲೆಬಸ್ಸು. ಹಾಗೆ ಪ್ರಕುಲ್ ಇವಾಗ ಯಾವ ಕ್ಲಾಸ್ ಅಂತ ಕೇಳ್ತಿದ್ದೀರಾ, ಅವ್ನು ಇವಾಗ 3rd ಸ್ಟ್ಯಾಂಡರ್ಡು. ಆ್ಯಂಡ್ ಪ್ರಕುಲ್ ಸ್ಕೂಲಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತಲೂ ಕೇಳ್ತಿದ್ದೀರಾ. ಆ್ಯಕ್ಟಿವಿಟೀಸ್ ಬಂದು ನಿಮಗೆ 6 ಥರ ಇದೆ ಈ ಸಲ. ಒಂದು ಮ್ಯೂಸಿಕ್ಕು, ಮ್ಯೂಸಿಕ್ ಅಂದರೆ ಗಿಟಾರು, ಅದೇನೋ ಬೇರೆ ಬೇರೆ ಇದೆ ಮ್ಯೂಸಿಕ್ ಅಂದರೆ ಸಂಬಂಧಪಟ್ಟಿದ್ದೆಲ್ಲಾನು. ಆ್ಯಂಡ್ ನೆಕ್ಸ್ಟ್ ಬಂದು ಟೇಕ್ವ್ಯಾಂಡೋ. ಇನ್ನೊಂದು ಬಂದು ಸ್ವಿಮ್ಮಿಂಗು, ಸ್ಕೇಟಿಂಗು, ಡ್ಯಾನ್ಸು, ಇನ್ನೂ ಒಂದು ಏನೋ ಇದೆ ಅದು ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಬಟ್ ನಾನು ಪ್ರಕುಲ್ನ ಸ್ಕೇಟಿಂಗ್ ಮತ್ತು ಡ್ಯಾನ್ಸ್ಗೆ ಸೇರಿಸಿದ್ದೀನಿ. ಸೊ ಪ್ರಕುಲ್ ಸ್ಕೂಲ್ ಫೀಸ್ ಎಷ್ಟು ಅಂತ ಕೇಳ್ತಿದ್ದೀರಾ. ಈ ಸ್ಕೂಲ್ ಫೀಸು ಯಾವಾಗಲೂ ಒಂದೇ ಥರನೇ ಇರಲ್ಲ. ಸೊ ಲಾಸ್ಟ್ ಇಯರಲ್ಲಿ ಯಾರು ಓದಿದ್ದಾರೆ 3rd ಸ್ಟ್ಯಾಂಡರ್ಡು ಅವ್ರಿಗಿದ್ದಷ್ಟೇ ನಮಗೆ ಈ ಸಲ 3rd ಸ್ಟ್ಯಾಂಡರ್ಡ್ಗೂ ಇರಲ್ಲ. ಸೊ ಇಯರ್ಲಿ ಇಯರ್ಲಿ ಇಷ್ಟು ಅಂತ ಇನ್ಕ್ರಿಮೆಂಟ್ ಮಾಡ್ತಾರೆ. ಆ್ಯಂಡ್ ಇಯರ್ಲಿ ಕೂಡ ಡಿಪೆಂಡ್ಸ್, ಅದು ವೇರಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಈ ಸಲ ಆ್ಯಂಡ್ ಈ ಸಲ ಪ್ರಕುಲ್ಗೆ ಎಷ್ಟು ಅಂದರೆ ಆಲ್ಮೋಸ್ಟು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಒಂದು 15,000, ಅದರೂ ಕೂಡ ಕಿಲೋಮೀಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 15,000 ಪ್ಲಸ್ ಸ್ಕೂಲ್ ಫೀಸ್ ಬಂದು 64,500 ಪ್ಲಸ್ ಬುಕ್ಸಿಗೆ 8,000 ರುಪೀಸು. ಇನ್ನು ಯೂನಿಫಾರ್ಮ್, ಹೌಸ್ ಯೂನಿಫಾರ್ಮ್, ಶೂಸ್ ಅಂದರೆ ಅವೆಲ್ಲ ಸಪ್ರೇಟು, ಅವೆಲ್ಲ ತೊಗೋಬೇಕು, ಅವೆಲ್ಲ ಇದೆ. ಹಂಗಾಗಿ ನಾನೇನು ತೊಗೊಂಡಿಲ್ಲ. ಸೊ ಇಷ್ಟಕ್ಕೆ ಆಲ್ಮೋಸ್ಟ್ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಅಂತ. ಆ್ಯಂಡ್ ಇದರಲ್ಲಿ 2 ಇನ್ಸ್ಟಾಲ್ಮೆಂಟ್ಸ್ ಕೂಡ ಇರುತ್ತೆ. ಹಾಫ್ ಇನ್ಸ್ಟಾಲ್ಮೆಂಟ್ ನೀವು ಪೇ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ, ಟ್ರಾನ್ಸ್ಪೋರ್ಟು ಪ್ಲಸ್ ಸ್ಕೂಲ್ ಫೀಸು. ಇನ್ ಹಾಫು ಡಿಸೆಂಬರು ಜನವರಿ ಆ ಟೈಮಲ್ಲಿ ನೀವು ಪೇ ಮಾಡ್ಬೋದು. ಆ್ಯಂಡ್ ಲಶಿಕಾ ಸ್ಕೂಲ್ ಯಾವಾಗ ಯಾವಾಗ ಯಾವಾಗ, ಇದು ತುಂಬ ಜನ ಕೇಳ್ತಿದ್ದೀರಾ. ಅಕ್ಕ ಹಾಕಿದ್ದೀರಾ ಸ್ಕೂಲ್ಗೆ, ಹಾಕಿದ್ದೀರಾ ಅಂತ. ಹಾಕಿಲ್ಲ, ಆ್ಯಕ್ಚುಲಿ ನಾನು ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದಿದ್ದು. ಬಟ್ ಏನಾಯ್ತಂದರೆ ರೂಲ್ಸ್ ನಾನು ಹಾಕೋವಾಗ ಎಲ್ಲ ಕಡೆಯೂ 3-4 ಸ್ಕೂಲ್ಸಲ್ಲಿ ವಿಚಾರಿಸಿದ್ದೀನಿ, May 31st 3 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಈವನ್ June 1st ಹುಟ್ಟಿರೋ ಮಕ್ಕಳೂ ಕೂಡ ಸೇರಿಸ್ಕೊಳ್ಳಲ್ಲ. ಇನ್ ಕೇಸ್ ಕೆಲವು ಸ್ಕೂಲ್ಸಲ್ಲಿ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ, ಸೇರಿಸ್ಕೊಳ್ಳಲ್ಲ. ಇನ್ನು ಕೆಲವರು ಸೇರಿಸ್ಕೋತಾರೆ, ಬಟ್ ಏನು ಮಾಡ್ತಾರೆ ಗೊತ್ತಾ, 1st ಸ್ಟ್ಯಾಂಡರ್ಡ್ಗೆ 6 ಇಯರ್ಸ್ ಆಗಬೇಕು ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ UKGನೇ ರಿಪೀಟ್ ಓದಿಸ್ತಾರೆ. ಸೊ ಅದು ಸುಮ್ಮನೆ ಫೀಸ್ ಎಲ್ಲ ವೇಸ್ಟು, ಮಕ್ಳಿಗೂ ಒಂಥರ ಹಿಂಸೆ ಅನಿಸುತ್ತೆ. 1 ಇಯರೇ ತಾನೇ, ಏನಾಗ ಅಲ್ಲಿವರೆಗೂ ಯಾವುದಾದ್ರೂ ಒಂದು ಅಂಗನವಾಡಿಗೋ ಯಾವುದಾದ್ರೂ ಒಂದು ಬೇರೆ ಪ್ಲೇ ಹೋಮ್ಗೋ ಕಳಿಸ್ಬೋದು. ನಾನು ಸದ್ಯಕ್ಕೆ ಏನೂ ಹಾಕಿಲ್ಲ, ನೋಡೋಣ. ನೆಕ್ಸ್ಟ್ ಜನವರಿಯಿಂದ ಯಾವುದಾದ್ರೂ ಒಂದು ಪ್ಲೇ ಹೋಮ್ ಥರ ಹಾಕೋಣ, ಒಂದು 4-3 ಮಂತ್ಸ್ ಹೋಗಲಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ May 31st 3 ಇಯರ್ಸ್ ಆಗಿರಬೇಕು, ಅದಂತೂ ಪಕ್ಕ, ಇದಂತೂ ನೋ ಡೌಟ್. ಲಶಿಕಾ, ಅದೇ ಕ್ವೆಶನೇ ಮತ್ತೆ, ಡೇಟ್ ಆಫ್ ಬರ್ತ್ ಆ ಥರ ಸೇರಿಸ್ಕೊಳ್ತಾರೆ ಅಂತ. ಬಟ್ ಸೇರಿಸ್ಕೊಳ್ಳಲ್ಲ, ಸೇರಿಸ್ಕೊಂಡ್ರು UKGನ ರಿಪೀಟ್ ಮಾಡಿಸ್ತಾರೆ. ಆ್ಯಂಡ್ ನೀವೆಲ್ಲ ಕೆಲಸಗಳನ್ನೂ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಜಾಬಿಗೆ ಹೋಗ್ಕೊಂಡು ಆ್ಯಂಡ್ ಮನೆಯಲ್ಲಿ ಅಂತ. ಸೊ ಜಾಬಿಗೆ ಮೊದಲು ಕಷ್ಟ ಆಗ್ತಾಯಿತ್ತು, ಲಶಿಕಾ ಅಳ್ತಾ ಇದ್ಲು ಹೋಗೋವಾಗ. ಬಟ್ ಆಮೇಲೆ ಅವಳೊಂದು 10 ಡೇಸ್ಗೆಲ್ಲ ಸೆಟ್ ಆದಳು, ನನಗೂ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು. ಬೆಳಗ್ಗೆ ಬೇಗ ಎದ್ದೋಳ್ಬೇಕು, ತಿಂಡಿಯೆಲ್ಲ ಪ್ರಿಪೇರ್ ಮಾಡಬೇಕು, ಸ್ಕೂಲ್ಗೆಲ್ಲ ಪ್ರಿಪೇರ್ ಮಾಡಬೇಕು, ತಿಂಡಿ ಬಾಕ್ಸ್ ಎಲ್ಲ ಅವನು ರೆಡಿ ಮಾಡಬೇಕು, ಲಶಿಕಾನ ಅಟ್ ಎ ಟೈಮ್ ನೋಡ್ಕೋಬೇಕು, ಅವಳಿಗೇನಾದರೂ ಒಂದು ಏನು ಸ್ನ್ಯಾಕ್ ಏನಾದರೂ ಪ್ರಿಪೇರ್ ಮಾಡಿ ಹೋಗ್ಬೇಕು ಒಂದು ವೆಜ್ಜಲ್ಲಿ ಆ ಥರ. ಸೊ ಅದೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಮತ್ತು ಬಂದಮೇಲೆ ಅಡುಗೆ ಅದು ಹೋಗ್ತಾ ರೂಢಿಯಾಯಿತು. ಸೊ ಏನೇ ಆಗಲಿ ಒಂದು ಕೆಲಸನ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಹೋಗ್ತಾ ನಾವು ಮಂಡು ಬಿದ್ದೋಗ್ತೀವಿ, ಅದಾಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಕ್ವೆಶನ್ ಬಂದು,
ಪ್ರಕುಲ್ಗೆ ಸ್ಕೂಲ್ ಫೀಸ್ ಎಲ್ಲ ಯಾರು ಪೇ ಮಾಡೋದು ಆ್ಯಂಡ್ ಎಲ್ಲ ಖರ್ಚು ಯಾರು ನೋಡ್ಕೊಳ್ಳೋದು ಅಂತ ನನಗೆ ಸಿಕ್ಕಾಪಟ್ಟೆ ಬರ್ತಾನೆ ಇದೆ, ಬರುತ್ತೆ ಇನ್ಸ್ಟಾಗ್ರಾಮಲ್ಲೂ ಕೇಳ್ತಾರೆ ಹೇಗೆ ಅಕ್ಕ ಅಂತ. ಸೊ ಎಲ್ಲ ಕೂಡ ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಫೀಸು ಅವನಿಗೊಂದು 10 rupees ಏನಾದರೂ ಬೇಕು ಒಂದು ಪೆನ್ಸಿಲ್ ಅಂದ್ರೂ ನಾನೇ ಕೊಡಿಸ್ತಾ ಇದ್ದೀನಿ. ಏನಕ್ಕಂದರೆ ಇದನ್ನು ನನಗೆ ನಾನು ಚಾಲೆಂಜ್ ಮಾಡ್ಕೊಂಡಿರೋದು, ನನ್ನ ಪೇರೆಂಟ್ಸ್ ಮೇಲೆ ನಾನು ಡಿಪೆಂಡ್ ಆಗಬಾರ್ದು ಅಂತ. ಇದಕ್ಕೆ ನಾನು ಓಪನ್ ಚಾಲೆಂಜು, ಒಂಥರ ನನಗೆ ನಾನು ಚಾಲೆಂಜ್ ಹಾಕ್ಕೊಂಡಿರೋದು, ನೀನು ಮಾಡ್ತೀಯಾ ಮಾಡೋಕ್ಕಾಗಲ್ವಾ ಅಂತ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ದೇವ್ರ ದಯೆ ಶಕ್ತಿ ಕೊಟ್ಟಿದ್ದಾನೆ, ಇನ್ನೂ ಶಕ್ತಿ ಕೊಡಲಿ ಅಂತ ನಾನು ನಿಮ್ಮಲ್ಲೂ ಕೇಳ್ಕೊತೀನಿ, ದೇವರಲ್ಲೂ ಕೇಳ್ಕೊತೀನಿ. ಸೊ ನನಗೆ ಡಿಪೆಂಡ್ ಆಗೋದಕ್ಕೆ ಇಷ್ಟ ಇಲ್ಲ, ಅದೊಂಥರ ಹಠ ನಂದು, ಏನಾದರೂ ಒಂದು ಅಂದ್ಕೊಂಡ್ರೆ ಅದನ್ನು ನಾನು ಸಾಧಿಸ್ತೀನಿ. ಸೊ ಹಾಗೆ ಇದುವರೆಗೂ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿಗೆ ಬಂದಾಗ ಒಂದು ಸ್ವಲ್ಪ ಒಂದು ಇನ್ಸ್ಟಾಲ್ಮೆಂಟ್ ಏನೋ ಅಪ್ಪ ಫೀ ಪೇ ಮಾಡಿದ್ರು, ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಕಟ್ಟಿದ್ದಾರೆ. ಅದಾದಮೇಲೆ ಆಲ್ಮೋಸ್ಟ್ ಒಂದು 1.5 ಇಯರಿಂದನೂ ನಂದೇ ಎಲ್ಲ, ನಾನೇ ಫೀ ಪೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಓವರಾಲ್ ಖರ್ಚೆಲ್ಲ ನಂದೇ, ಒಂದು 10 rupees ಕೂಡ ನಮ್ಮ ಅಪ್ಪನ ಕೈಯಲ್ಲಿ ಇಡಿಸ್ತಾ ಇಲ್ಲ. ನಮ್ಮ ಖರ್ಚು ಏನಿದೆ ಅದು, ಐ ಆಮ್ ಹ್ಯಾಪಿ ಫಾರ್ ದಟ್. ನಾನಿಷ್ಟು ಎಲ್ಲ ನನಗೆ ನೋಡ್ಕೊಳ್ಳೋ ಒಂದು ಕೆಪಾಸಿಟಿ ದೇವರು ಕೊಟ್ಟಿದ್ದಾನೆ ಅಂತ. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಇನ್ನೊಂದು ಕೇಳ್ತಿದ್ದಾರೆ, ಸಿಂಗಲ್ ಪೇರೆಂಟ್ ಲೈಫು ಹ್ಯಾಪಿ ಇದೆಯಾ ಇಲ್ವಾ ಅಂತ. ಹ್ಯಾಪಿ ಅಂತ ಹೇಳೋದಕ್ಕಿಂತ ಬೇರೆ ಕಪಲ್ಸ್ನ ನೋಡಿದಾಗ ಬೇಜಾರಾಗುತ್ತೆ ಸಮಟೈಮ್ಸ್. ಅದೆಲ್ಲರಿಗೂ ಕಾಮನೇ ಅಲ್ವಾ, ಏನಕ್ಕಂದರೆ ನಮಗೆ 60-70 ವರ್ಷ ಏಜ್ ಏನಾಗಿಲ್ಲ. ಸೊ 30s ಇದ್ದೀವಿ ರೀ. ಸೊ ಆಬ್ವಿಯಸ್ಲಿ ಅಂತ ಅನಿಸುತ್ತೆ, ಬಟ್ ಹಾಗಂತ ನಾವು ಅದೇ ನರ್ಕ ಲೈಫು ನಮಗೆ ಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ. ಸೊ ಆ ನರ್ಕದ ಲೈಫ್ಗಿಂತ ಈ ಲೈಫೇ ಬೆಟರು ಅಂತ ಅನಿಸುತ್ತೆ. ಒಳ್ಳೆ ಕಪಲ್ ಸಿಕ್ಕಿದಾಗ ನಮಗೆ ಏನು ಅನಿಸಲ್ಲ, ಒಳ್ಳೆ ಕಪಲ್ ಸಿಕ್ಕಿದಾಗ ಅದೇ ಲೈಫ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಒಳ್ಳೆ ಕಪಲ್ ಸಿಕ್ಕದಲ್ಲೇ ಇದ್ದಾಗ ಈ ಥರ ಲೈಫ್ ಬೆಸ್ಟು ಅಂತ ಅನಿಸುತ್ತೆ. ಬಟ್ ಓವರಾಲ್ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಬಟ್ ಸಮಟೈಮ್ಸ್ ನಾವು ಮನುಷ್ಯರೇ ಅಲ್ವಾ, ಬೇಜಾರಾಗುತ್ತೆ. ಏನಕ್ಕಂದರೆ ನನ್ನ ಡಿಸಿಷನೇ ರಾಂಗ್ ಆಗಿದೆಯಾ ಅಂತ ಕೆಲವೊಂದು ಸತಿ ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ. ಬಟ್ ಏನಾಗಲ್ಲ, ಇದರಿಂದ ತುಂಬಾ ಲೆಸನ್ಸ್ ಕಲ್ತಿದ್ದೀನಿ ನಾನು. ಆ್ಯಂಡ್ ಇನ್ನೊಂದು ಬಂದು, ನೀವು ಪ್ರೆಸೆಂಟ್ ಹ್ಯಾಪಿಯಾಗಿದ್ದೀರಾ ಬೇಜಾರಲ್ಲಿದ್ದೀರಾ ಅಂತ. ತುಂಬಾ ಹ್ಯಾಪಿಯಾಗಿದ್ದೀನಿ, ನೀವು ನೋಡ್ತಾನೆ ಇದ್ದೀರಾ ವ್ಲಾಗ್ಸಲ್ಲೆಲ್ಲ ತುಂಬಾ ಹ್ಯಾಪಿ. 100%ಅಲ್ಲಿ ಒಂದು 90% ಹ್ಯಾಪಿ, 10% ಆವಾಗವಾಗ ಬೇಜಾರಾಗುತ್ತೆ. ಏನಕ್ಕಂದರೆ ನಾನು ಅಂಥವರು ಅಂದರೆ ನಾನು ರಾಂಗ್ ಡಿಸಿಷನ್ ತೊಗೊಂಡಲ್ಲ ಅನ್ನೋದು ಒಂದೇ ನನಗೆ, ಅದೊಂದೇ ಬೇಜಾರು ಅಷ್ಟೇ. ಅದು ಬಿಟ್ಟರೆ ಅವ್ರು ಯಾರೋ ದೂರ ಇದ್ದಾರೆ, ಇವ್ರು ಯಾರೋ ದೂರ ಇದ್ದಾರೆ ಅಂತ ನನಗೆ ಇಲ್ಲವೇ ಇಲ್ಲ. ದೂರ ಇರೋದಕ್ಕೆ ನಾನು 90% ಹ್ಯಾಪಿಯಾಗಿರೋದು, ಆಲ್ಮೋಸ್ಟ್ 100% ಅಂತಲೇ ಅಂದ್ಕೊಳ್ಳಿ. ಆ್ಯಂಡ್ ಲಶಿಕಾ ಬರ್ಡೇ ಸೈಕಲ್ ಎಲ್ಲಿ ತೊಗೊಂಡಿರೋದು ಅಂತ ಕೇಳ್ತಿದ್ದೀರಾ. ಸಿಂಧು ಟೆಕ್ಸ್ಟೈಲ್ಸ್ ಇದೆ, MG Road ಬಸ್ ಸ್ಟ್ಯಾಂಡ್ ರೋಡಲ್ಲಿ. ಅಲ್ಲೆಲ್ಲ ಸೈಕಲ್ ಶಾಪ್ಗಳು ಸಿಗಿದೆ. ನಾನು ಆ ಸೈಕಲ್ ಶಾಪು ಮರ್ತೋದು, ಒಂದು ಚಿಕ್ಕ ಶಾಪ್ ಇತ್ತು, ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಕಾಣಿಸಿತು, ಹೋಗಿ ತೊಗೊಂಡೆ. ಅದು 2.7 ಆಯಿತು. ಸೊ ನನ್ನ ಏಜ್ ಕೇಳ್ತಿದ್ದೀರಾ, ನನ್ನ ಏಜ್ ಇವಾಗ 8 July ಬಂದರೆ 32 years ಆಗುತ್ತೆ. ಪ್ರಕುಲ್ ಸ್ಕೂಲ್ ಟೈಮಿಂಗ್ಸ್ ಏನು ಅಂತ ಕೇಳ್ತಿದ್ದೀರಾ. 9 to 3:30. ಸೊ ಬಸ್ ಫಾಲೋ ಮಾಡೋದ್ರಿಂದ ಒಂದು 1/2 hour ಮುಂಚೆ ಬಿಡಬೇಕು, 1/2 hour ಲೇಟ್ ಆಗಿ ಬರ್ತಾನೆ ಆ ಥರ. ಸೊ ನೀವು ಎಷ್ಟೊತ್ತಿಗೆ ಎದ್ದೊಳ್ತೀರಾ, ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ನಾನು 5:30 ಅಲಾರಾಮ್ ಇಟ್ಕೋತೀನಿ. 5:30 ಅಲಾರಾಮ್ ಇಟ್ಕೊಂಡ್ರೆ ಒಂದು ಹಂಗೋ ಹಿಂಗೋ ಸ್ವಲ್ಪ ಉರುಳಾಡ್ಬಿಟ್ಟು ಒಂದು 6 ಆಗುತ್ತೆ. ಆ ಒಂದು 6:15-6:20 ನಾನು ಸ್ಟಾರ್ಟ್ ಮಾಡ್ಕೋತೀನಿ ಅಡುಗೆ ಮಾಡೋದು, ಸಾಂಬಾರು ಮಾಡೋದೆಲ್ಲನು. ಅಟ್ ಎನಿ ಕಾಸ್ಟ್ ನಾನು 8:15 ಒಳಗೆ ಎಲ್ಲನೂ ಮುಗಿಸಿರ್ತೀನಿ. ಸ್ನಾನ, ತಿಂಡಿ, ಸಾಂಬಾರು ಬಾಕ್ಸಿಗೆ ಹಾಕಿಡೋದು ಪ್ರಕುಲ್ಗೆ, ನನಗೆ ಎಲ್ಲನೂ 8:15. 8:20 ಅವನಿಗೆ ಸ್ಕೂಲು ಕೂಡ ನಾನೇ, ಬಸ್ ಸ್ಟಾಪ್ಗೆ ನಾನೇ ಹೋಗಿ ಡ್ರಾಪ್ ಮಾಡ್ತೀನಿ. ಸಮಟೈಮ್ಸ್ ಅಪ್ಪ ಕೂಡ ಡ್ರಾಪ್ ಮಾಡ್ತಾರೆ. ಇನ್ನೊಂದು ಮೇನ್ ಕ್ವೆಶನ್ ಬಂದು ಇದು, ನಿಮ್ಮ ಮಗ ಡೈರಿಯಲ್ಲಿ ಯಾರ ಹೆಸರು ಬರೆದಿದ್ದೀರಾ. ನನಗೂ ಇದೇ ಥರನೇ ಇದೆ ಸಿಚುವೇಶನು, ನಾನು ಬರಿಬೇಕಾ ಬೇಡವಾ ಅಂತ. ಅದು ನಿಮಗೆ ಬಿಟ್ಟಿದ್ದು ಬರಿಬೇಕಾ ಬೇಡವಾ ಅನ್ನೋದು. ನಾನು ಮಾತ್ರ ಬರೆದಿಲ್ಲ, ಓನ್ಲಿ ಮದರ್ ನೇಮ್ ಅಷ್ಟೇ ನಾನು ಬರೆದಿರೋದು. ಇನ್ನೆಲ್ಲದಕ್ಕೂ ಡ್ಯಾಶ್ ಡ್ಯಾಶ್ ಡ್ಯಾಶ್. ಏನು ಮಾಡ್ದಲ್ಲೇ ಇದ್ದಾಗ ಸಮಟೈಮ್ಸ್ ಅದು ಬಂದುಬಿಡುತ್ತೆ, ನೆನಪಿಸ್ಕೊಂಡ್ರೆ ಬೇಡ ಅಂದರೂ ಬಂದುಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ದಲ್ಲೇ ಇದ್ದಾಗ ಅವ್ರ ಹೆಸರುಗಳೆಲ್ಲ ಯಾಕೆ ಹಾಕಬೇಕು, ವೇಸ್ಟ್ ಅಲ್ವಾ. ನಾನು ಎಲ್ಲ ಕಡೆನೂ ತೆಗೆಸ್ಬಿಟ್ಟಿದ್ದೀನಿ. ಸೊ ಇವನ್ ID Card ಕೂಡ ನಾನು ಹೆಸರು ಹಾಕ್ಸಿಲ್ಲ, ನನ್ನದೇ ಹೆಸರಿರೋದು. ಓಕೆ, ಇದು ತುಂಬ ಜನ ಕೇಳ್ತೀರಾ. ಅಂದರೆ ನಿಮ್ಮ ಒಪಿನಿಯನ್, ನಿಮ್ಮ ಚಾಯ್ಸ್, ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ಬೇಕು ಅಂದರೆ ನೀವು ಹಾಕ್ಸ್ಕೋಬೋದು, ನನ್ನ ಫಾಲೋ ಮಾಡಬೇಡಿ. ಆ್ಯಂಡ್ ನಾನು ಹೇಳಿದೆ ಅಂತಲೂ ಹೇಳಬೇಡಿ. ಇನ್ನೊಂದು ಕ್ವೆಶನ್ ಬಂದುಬಿಟ್ಟು ಪ್ರಕುಲ್ ರಾಜ್ ಅಂತ. ಸೊ ರಾಜ್ ಅಂದರೆ ಏನು ಅಂತ ನಾನು ವ್ಲಾಗ್ ಕೂಡ ಮಾಡಿದೆ. ಸೊ ನನ್ನ ಪ್ರಕುಲ್ ರಾಜ್, ಲಶಿಕಾ ರಾಜ್ ಇಬ್ಬರದ್ದು ಫುಲ್ ನೇಮ್ ಅದೇ. ಏನಕ್ಕೆ ಅಂದರೆ ಇನಿಷಿಯಲ್ ಇರಬಾರ್ದು ಅಂತಲೇ ನಾನು ತೆಗೆಸಿದ್ದು. ಇಲ್ಲ, ಇನಿಷಿಯಲ್ ಇಲ್ಲ ಅಂದರೆ ಬರೀ ಪ್ರಕುಲ್ ಲಶಿಕಾ ಅಂತ ಇರುತ್ತೆ. ನನಗೆ ಡಬಲ್ ನೇಮ್ ಇಡೋದಕ್ಕೆ ಇಷ್ಟ, 2 names. ಹಾಗಾಗಿ ರಾಜ್ ಅಂತ ಇಟ್ಟೆ. ಆ್ಯಂಡ್ ತುಂಬ ಅದು ಮ್ಯಾಚಿಂಗ್ ಕೂಡ ಆಗುತ್ತೆ. ರಾಜ್ ಅಂದರೆ ನಮ್ಮ ಅಪ್ಪನ ಹೆಸರು, ರಾಜ್ ಗೋಪಾಲ್ ಅಂತ. ಸೊ ಅದರಲ್ಲಿ ರಾಜ್ ತಗೊಂಡು
ಪ್ರಕುಲ್ ರಾಜ್ ಲಸಿಕಾ ರಾಜ್ ಅಂತ ಇಟ್ಟಿದ್ದೀನಿ. ಓಕೆನಾ? ಆ್ಯಂಡ್ ನಿಮ್ಮದು ಫೇಸ್ಬುಕ್ ಅಕೌಂಟ್ ಇದೆಯಾ ಅಂತ ಕೇಳ್ತಿದ್ರಾ? ಫೇಸ್ಬುಕ್ ಅಕೌಂಟ್ ಇಲ್ಲ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ನಯನಾರ್ ಅಂತ ಡಿಸ್ಕ್ರಿಪ್ಷನಲ್ಲಿ ಕೂಡ ಐ ಡಿ ಇರುತ್ತೆ, ಚೆಕ್ ಮಾಡಿ. ಆ್ಯಂಡ್ ನೀವು ಸುವರ್ಣ ಸೂಪರ್ ಸ್ಟಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ. ಹೌದು, ಮಾಡಿದ್ದೀನಿ, ವ್ಲಾಗ್ಸಲ್ಲಿ ನೋಡಿ. ಅದರಲ್ಲಿ ವಿನ್ನರ್, ಅದರಲ್ಲಿ ಕ್ರೋನ್ ವಿನ್ನರ್ ಕೂಡ ನಾನೇ. ಹೋಗಿ ನೋಡಿ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಪಾರ್ಟಿಸಿಪೇಟ್ ಮಾಡಿದ್ದೆ ಒಂದು ಖುಷಿ, ಅಂದರೆ ವಿನ್ ಆಗಿರೋದು ಇನ್ನೊಂದು ಖುಷಿ, ಶಾಕ್. ನನಗೆ ಸರ್ಪ್ರೈಸ್, ವಿನ್ ಆಗ್ತೀನಾ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನಕ್ಕಂದರೆ ರ್ಯಾಂಡಮ್ ಆಗಿ ನಾನು ವಿಡಿಯೋ ಕಳಿಸಿದ್ದು ಅವ್ರಿಗೆ ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ, ಬಟ್ ಬೇಗ ಸೆಲೆಕ್ಟ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ವಿನ್ ಆಗ್ತೀನಿ ಅಂತ ಅಂದ್ಕೊಂಡಿಲ್ಲ. ತುಂಬ ಖುಷಿ. ಹೋಗಿ ನೋಡಿ, ಪ್ರೀವಿಯಸ್ ವ್ಲಾಗ್ಸಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ಹಾಟ್ ಸ್ಟಾರಲ್ಲಿ ಎಪಿಸೋಡ್ ನಂಬರ್ 821, ಓಕೆ, ಮಾರ್ಚಲ್ಲಿ ಆಗಿದ್ದು ಶೂಟಿಂಗು. ಆ್ಯಂಡ್ ವಿತಿನ್ 1 ವೀಕ್ಗೆ ಟೆಲಿಕಾಸ್ಟ್ ಆಗುತ್ತೆ. ಸೊ ಹಾಟ್ ಸ್ಟಾರಲ್ಲಿ ನಿಮಗೆ 821 season 2 episode number 821 ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಕ್ವೆಶನ್ ಬಂದು ಡಿವೋರ್ಸ್ ಆಯಿತಾ ಅಂತ. ಸೊ ಡಿವೋರ್ಸ್ ಇನ್ನೂ ಸದ್ಯಕ್ಕೆ ಆಗಿಲ್ಲ, ಸೊ ಬಟ್ ಖಂಡಿತವಾಗ್ಲೂ ಆಗುತ್ತೆ, ಆಗಲೇಬೇಕು. ಸೊ ಇದೆ ಅಲ್ವಾ, ಯಾವುದಕ್ಕಾದರೂ ಒಂದು ಪ್ರಾಬ್ಲಮ್ಗೆ ಸಲ್ಯೂಷನ್, ಒಂದು ಎಂಡ್ ಅನ್ನೋದು ಇರಬೇಕಲ್ಲ. ಸೊ ನನ್ನ ಪ್ರಾಬ್ಲಮ್ಗೆ ಸಲ್ಯೂಷನು ಅದೇ. ಬಟ್ ಎಲ್ಲನೂ ಟೈಮ್ ಕೂಡಿ ಬರಬೇಕು, ಆ ಟೈಮ್ಗೋಸ್ಕರನೇ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಆಗುತ್ತೆ ಖಂಡಿತವಾಗ್ಲೂ. ತುಂಬ ಜನ ಈ ಕ್ವೆಶನ್ಸ್ನ ನನಗೆ ರಿಪೀಟ್ ಆಗಿ ಕೇಳಿರೋದು. ಆ್ಯಂಡ್ ಮೋರ್ ಓವರ್, ನಾನಂತೂ ಪ್ರೆಸೆಂಟ್ ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದೀನಿ, ಅದರಲ್ಲಿ ನೋ ಡೌಟ್. ಬಟ್ ಸಮ್ಟೈಮ್ಸ್ ನಾನು ರಾಂಗ್ ಡಿಸಿಷನ್ ತೊಗೊಂಡಿದ್ದಕ್ಕೆ ಹಿಂಗಾಯ್ತಾ, ಒಳ್ಳೆ ಡಿಸಿಷನ್ ತೊಗೊಂಡಿದ್ರೆ ನಾನು ಎಲ್ಲರ ಥರನೂ ಇರ್ಬೋದಿತ್ತು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಕೆಟ್ಟದಾಗಿ ಒಳ್ಳೆಯದಾಗಬೇಕು ಅಂತ ಬರೆದಿದ್ರೆ ಅದಾಗೇ ಆಗುತ್ತೆ. ಇದರಿಂದ ನಾನು ತುಂಬ ಲೆಸನ್ಸ್ ಕಲ್ತಿದ್ದೀನಿ, ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ತುಂಬ ಇಂಡಿಪೆಂಡೆಂಟ್ ಆಗಿ ಬದುಕೋದು ಕಲ್ತಿದ್ದೀನಿ. ಸೊ ನನಗೆ ಮುಂದೆ ಒಳ್ಳೆಯದಾಗೇ ಆಗುತ್ತೆ, ನನಗೆ ಗೊತ್ತು. ಏನಕ್ಕಂದರೆ ನನ್ನ ಹಿಂದೆ ಹನುಮಾನ್ ಇದ್ದಾರೆ, ಕೊರಗಜ್ಜ ಇದ್ದಾರೆ, ಅವರಿಬ್ಬರನ್ನು ನಾನು ತುಂಬ 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 ನಂಬ್ತೀನಿ. ಸೊ ವೇಯ್ಟಿಂಗ್ ಫಾರ್ ದ್ಯಾಟ್ ಡೇಸ್. ಆ್ಯಂಡ್ ಪ್ರೆಸೆಂಟ್ಲಿ ನೋಡ್ತಿದ್ದಿರಲ್ಲ, ನನ್ನ ಮುಖದಲ್ಲೇ ತುಂಬ ಖುಷಿ ಇದೆ. ಆ್ಯಂಡ್ ನೋ ವರೀಸ್ ಅಬೌಟ್ ದ್ಯಾಟ್. ಏನಕ್ಕಂದರೆ ಯಾರೂ ಭೂಮಿ ಮೇಲೆ ಶಾಶ್ವತ ಅಲ್ಲ. ಹುಟ್ಟೋವಾಗಲೂ ಒಬ್ಬರೇ ಹುಟ್ಟೋದು, ಹೋಗೋವಾಗಲೂ ಒಬ್ಬರೇ ಹೋಗೋದು. ನಮ್ಮ ಜೊತೆ ಯಾರೂ ಬರಲ್ಲ, ನಮ್ಮ ಜೊತೆ ಏನೂ ಕೂಡ ಬರೋದಿಲ್ಲ, ಇದೂ ಸಹ ಬರೋದಿಲ್ಲ. ಅಷ್ಟು ತಿಳ್ಕೊಂಡು ಲೈಫಲ್ಲಿ ನಾವೆಲ್ಲರೂ ಖುಷಿ ಖುಷಿಯಿಂದ ಎಲ್ಲರ ಜೊತೆ ಇಷ್ಟಪಟ್ಟು ನಗ್ನಗ್ತಾ ಇರಬೇಕು. ನಮ್ಮ ಕೈಯಲ್ಲಿ ಏನಿದೆ ಅದನ್ನು ನಾವು ನೋಡಿ ಖುಷಿ ಪಡಬೇಕು. ಯಾವುದೋ ಇಲ್ದಲ್ಲಿರೋದಕ್ಕೆಲ್ಲ ನಾವು ಅದು ಬೇಕು ಇದು ಬೇಕು ಅದು ಬೇಕು ಅಂದ್ಕೊಂಡ್ರೆ ನಮ್ಮ ಪ್ರೆಸೆಂಟ್ ಲೈಫ್ನ, ನಮ್ಮ ಪ್ರೆಸೆಂಟ್ ಖುಷಿನ ನಾವು ಮರೆತು ಹೋಗ್ತೀವಿ. ಸೊ ನಮ್ಮ ಕೈಯಲ್ಲಿ ಏನಿದೆ, ದೇವ್ರು ಏನು ಕೊಟ್ಟಿದ್ದಾನೆ, ಅದರಲ್ಲೇ ಖುಷಿ ಪಡಬೇಕು. ಇವಾಗ ಬೇರೆಯವರು ಒಂದು ಹೈ ಲೆವೆಲ್ ಇದ್ದಷ್ಟು ನಮಗೆ ಅದಿರಲ್ಲ, ಬಟ್ ನಮಗೆ ಇರೋಷ್ಟು ನಮಗಿಂತ ಸ್ವಲ್ಪ ಕಡಿಮೆ ಇರೋ ಇವರಿಗೆ ಇರೋದಿಲ್ಲ. ಅವ್ರು ನಮ್ಮನ್ನು ನೋಡಿ ಅನ್ಕೋತಾರೆ, ಅಯ್ಯೋ ನಾವು ಯಾಕೆ ಅವ್ರ ಥರ ಇಲ್ಲ ಅಂತ. ಅಷ್ಟೇ ಜೀವನ. ಸೊ ನಾವು ಯಾವಾಗಲೂ ಎತ್ತರ ಇರೋರನ್ನ ನೋಡೋದಕ್ಕಿಂತ ನಮಗಿಂತ ಕಡಿಮೆ ಇರ್ತಾರಲ್ಲ ಅವ್ರನ್ನ ನೋಡಿ ಖುಷಿ ಪಡಬೇಕು. ಏನಕ್ಕಂದರೆ ದೇವರು ನಮ್ಮನ್ನು ಈ ಸ್ಟೇಜಲ್ಲಾದರೂ ಇಟ್ಟಿದ್ದಾನೆ ಅಂತ ಒಂದು ಖುಷಿ ಪಡಬೇಕು. ಅದರಲ್ಲೇ ಸಂತೋಷನ ನೋಡಬೇಕು, ಅದನ್ನೇ ಅದರಲ್ಲೇ ಲೈಫ್ನ ಲೀಡ್ ಮಾಡಬೇಕು. ಸೊ ನಾನು ಇಷ್ಟೇ ಹೇಳೋದು. ಸೊ ಇವಾಗ ಯಾವುದು ಶಾಶ್ವತ ಅಲ್ಲ ಅಂತ ಒಂದು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು, ಲೈಫ್ನ ಒಳ್ಳೆ ಲೈಫಾಗಿ ಬದುಕ್ತೀರ. ಓಕೆನಾ? ಆಗೋದೆಲ್ಲ ಒಳ್ಳೆಯದಕ್ಕೆ ಹೋಪ್ಸು. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.